ಗಂಭೀರವಾದ ಪ್ರಶ್ನೆ ಕೇಳಿದ್ದೀರಿ, ನಾನು ಒಪ್ಪಿದ್ದೇನೆ. ತಮ್ಮ ಮಹತ್ವಪೂರ್ಣ ಪ್ರಶ್ನೆ ಅದು. ಈಗ ಸಿದ್ದರಾಮಯ್ಯ ಅವರ ಹೆಂಡತಿ ಜಮೀನಿ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಿದೆ. ಅದರಲ್ಲಿ ಆ ಬಡಾವಣೆಗಳನ್ನು ಒದಗಿಸುವುದರಲ್ಲಿ ಕಾನೂನು ನಿಯಮಾವಳಿಗಳ ಉಲ್ಲಂಘನೆಯಾಗಿದೆ ಮತ್ತೆ ಅಕ್ರಮಗಳು ನಡೆದಿವೆ ಎಂಬ ಆಪಾದನೆ ಕೇಳಿಬಂದಿದೆ. ಈ ಆಪಾದನೆಗಳನ್ನ ಯಾರು ತನಿಖೆ ಮಾಡಬೇಕು? ರಾಜ್ಯದ ತನಿಖಾ ಸಂಸ್ಥೆ ತನಿಖೆ ಮಾಡಬೇಕು ಅಥವಾ ನ್ಯಾಯಾಂಗ ತನಿಖೆ ಮಾಡಬೇಕು? ನಮ್ಮ ಸಮಾಜ ಒಂದು ಡೆಮೊಕ್ರೆಟಿಕ್ ಆದ ಸೊಸೈಟಿಯಲ್ಲಿ ನಾವು ಪೊಲೀಸ್ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲದಿದ್ದಾಗ ನಾವು ಏನ್ ಮಾಡ್ತೀವಿ? ಸಾಮಾನ್ಯವಾಗಿ ನ್ಯಾಯಾಂಗ ತನಿಖೆ ಮಾಡಿ ಒಂದು ಎನ್ಕ್ವೈರಿ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿ ಹೇಳಿ ಒತ್ತಾಯ ಮಾಡ್ತೀವಿ. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಕರ್ನಾಟಕ ರಾಜ್ಯ ಹೈಕೋರ್ಟ್ಗೆ ನಿವೃತ್ತ ನ್ಯಾಯಮೂರ್ತಿಗಳನ್ನು ದೇಸಾಯಿ ಅವರ ನೇತೃತ್ವದಲ್ಲಿ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ್ರು. ಅದಕ್ಕೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ತಮ್ಗೆ ಗೊತ್ತಿದೆ, ನಾನು ಹೇಳಬೇಕಾಗಿಲ್ಲ. ನಾವು ಕೇಳಿದ್ರೆ ಅದನ್ನು ಕೂಡ ಹೇಳಬೇಕು. ಅದರಲ್ಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಆ ಕಮಿಷನ್ ನ ಕಾರ್ಯವ್ಯಾಪ್ತಿಯಲ್ಲಿ ದಯವಿಟ್ಟು ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಸನ್ಮಾನ್ಯ ರಾಜ್ಯಪಾಲರಿಗೆ ಭಿನ್ನ ಮತ ಇದ್ರೆ ಅದನ್ನ ಆಡ್ ಮಾಡುವಂತ ಅಧಿಕಾರ ಅವರಿಗಿದೆ. ಅವರು ಅದನ್ನ ಹೇಳ್ಬೋದು, ಇಂತಹ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಇದನ್ನ ಆಡ್ ಮಾಡಬೇಕು ಹೇಳಿ ಅವ್ರು ಹೇಳ್ಬೋದು. ಅದನ್ನ ಎಷ್ಟು ಅವರಿಗೆ ಬೇಕಾಗಿದೆ ಹೇಳಿ. ಯಾಕೆಂದ್ರೆ ಆ ಆದೇಶವನ್ನು ಹೊರಡಿಸಿರುವುದು ನಮಗೆಲ್ಲ ಗೊತ್ತಿರುವ ಹಾಗೆ ಸಹಜವಾಗಿ ಕರ್ನಾಟಕ ರಾಜ್ಯಪಾಲರ ಆದೇಶ ಅನುಸಾರ ಮತ್ತು ಅವರ ಹೆಸರಿನಲ್ಲೇ ಹೊರಡಿಸಲಾಗ್ತದೆ. 14/7/2024 ಒಳಾಡಳಿತ ಇಲಾಖೆ ಕಾನೂನು ಮತ್ತು ಸಿವಿ ವ್ಯವಸ್ಥೆ ಇಲಾಖೆ ಆದೇಶ ಹೊರಡಿಸಿದೆ, ಕಾನ್ಸ್ಟಿಟ್ಯೂಟ್ ಮಾಡಿದೆ. 23/7/2024 ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ಇಶ್ಯೂ ಮಾಡಿದೆ. ಈಗ ಒಂದು ಯಾವುದೇ ಒಂದು ಆಪಾದನೆ ಬಂದಾಗ ತನಿಖೆ ಮಾಡುವುದು ಯಾರು? ಒಂದೇ ಪೊಲೀಸ್ ಇಲಾಖೆ ಅಥವಾ ಅವರ ಮೇಲೆ ನಂಬಿಕೆ ಇಲ್ಲ ಅಥವಾ ಅವರ ಮೇಲೆ ಆಪಾದನೆ ಒಳಗಾಗ್ತದೆ ಎಂಬ ಕಾರಣಕ್ಕಾಗಿ ಎನ್ಕ್ವೈರಿ ಕಮಿಷನ್ ಅದನ್ನು ಮಾಡಿದ್ದಾರೆ. ಈಗ ಅದನ್ನು ಮಾಡಿದ ಮೇಲೆ ಗವರ್ನರ್ನ ಜವಾಬ್ದಾರಿ ಏನಾಗಿತ್ತು? ಅದರಲ್ಲಿ ಏನಾದರೂ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಡಿಸ್ಪ್ಯೂಟ್ ಇದ್ರೆ, ಅಸಮ್ಮತಿ ಇದ್ರೆ ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಿರ್ದೇಶನ ಕೊಡಬಾರ್ದಾಗಿತ್ತು, ಇಂಥದ್ದನ್ನು ಸೇರಿಸಿ ಅಂತದನ್ನು ಅವರು ಮಾಡಲಿಲ್ಲ. ಈಗ ಅವರ ವಿರುದ್ಧ ಒಬ್ಬ ನಮ್ಮ ಕರ್ನಾಟಕದ ಪ್ರಜೆ ಒಬ್ಬರು ದೂರು ಕೊಟ್ಟಿದ್ದಾರೆ. ಅವರ ದೂರಿನ ಮೇಲೆ ವಿಶೇಷ ಆಸಕ್ತಿ ವಹಿಸಿಕೊಂಡು ಈಗ ನಾನು ನನ್ನ ವಿಚಾರವನ್ನ ತಮ್ಮ ಮುಂದೆ ಇಡ್ತಾ ಇದ್ದೇನೆ. ತಾವು ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ನಾನು 12 ವರ್ಷಗಳಿಂದ ಜರ್ನಲಿಸ್ಟ್ ಆಗಿ ಕೆಲಸ ಮಾಡಿದವರು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ನನ್ನ ವಿಚಾರವನ್ನ ಹೇಳ್ತಾ ಇದ್ದೀನಿ. ಈಗ ರಾಜ್ಯಪಾಲರಿಗೆ ಅವರಿಗೆ ಯಾಕಂದ್ರೆ ಸರ್ಕಾರ ಇರೋದು ಸಂವಿಧಾನ ನಿಧಿಯಲ್ಲಿ ಸರ್ಕಾರ ಇರೋದೇನು ರಾಜ್ಯಪಾಲರು, ಯಾಕಂದ್ರೆ ರಾಜ್ಯಪಾಲರು ವೆಸ್ಟೆಡ್ ವಿತ್ ದ ಎಕ್ಸಿಕ್ಯೂಟಿವ್ ಪವರ್, ಅವರಲ್ಲೇ ಅಧಿಕಾರ ಇರೋದು, ಕಾರ್ಯಾಂಗದ ಅಧಿಕಾರದ ಮುಖ್ಯಸ್ಥರು ಅವರು ರಾಜ್ಯದಲ್ಲಿ. ಅವರ ಹೆಸರಿನಲ್ಲಿ ಒಂದು ಆದೇಶ ಆದಾಗ ಅವರಿಗೆ ಅದರಲ್ಲಿ ಅಸಮ್ಮತಿ ಇದ್ರೆ ಅದರಲ್ಲಿ ಯಾವುದೇ ರೀತಿಯ ಕರಿಜೆಂಡ ಇಶ್ಯೂ ಮಾಡುವ ಅಧಿಕಾರ ಅವರಿಗಿದೆ, ಅವ್ರು ಮಾಡುವುದಾಗಿತ್ತು. ಆ ಮೂಲಕ ಅಥವಾ ಅವರಿಗೆ ಇನ್ನೂ ಮಾಡುವುದಾಗಿತ್ತು ಸಿಟ್ಟಿಂಗ್ ಜಡ್ಜ್ ಇಂದ ಮಾಡಿಸಿ ಅಥವಾ ಅಂತ ಸೂಪರ್ವಿಷನ್ ನಲ್ಲಿ ಮಾಡಿಸಿ ಹೇಳಿ ಅವರು ಸರ್ಕಾರಕ್ಕೆ ನಿರ್ದೇಶನ ಕೊಡಬಹುದಾಗಿತ್ತು. ಅಡ್ವೈಸ್ ಅಲ್ಲ, ಅವರು ಸರ್ಕಾರಕ್ಕೆ ಅದನ್ನು ಮಾಡಲಿಲ್ಲ. ಅವರು ಏನು ಮಾಡಿದ್ದಾರೆ, ಒಂದು ಅರ್ಜಿಯ ಮೇಲೆ ಪ್ರಾಸಿಕ್ಯೂಷನ್ ಗೆ ಪರ್ಮಿಷನ್ ಕೊಡಬೇಕು ಎಂಬ ಒಂದು ಅರ್ಜಿಯ ಮೇಲೆ ವಿಶೇಷ ಆಸಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ಯಾವಾಗಲೂ ಕೂಡ ರಾಜ್ಯಪಾಲರಿಗೆ ಎರಡು ಕೆಲಸ ಇದೆ, ಕರ್ತವ್ಯ ಇದೆ. ಒಂದು ಚುನಾಯಿತ ಸರ್ಕಾರ ಅದರ ಸಲಹೆಯ ಮೇಲೆ ಕೆಲಸ ನಿರ್ವಹಿಸುದು. ಒಂದು ಆ ಸರ್ಕಾರದ ಮುಖ್ಯಸ್ಥರೇ
ಏನಾದರೂ ಅಕ್ರಮ ಮಾಡಿ ಮತ್ತೊಂದು ಮಾಡಿ ಏನಾದರೂ ಮಾಡಿದರೆ ಆಗ ಅದನ್ನು ಅಡ್ವೈಸ್ ಅನ್ನು ತಗೊಳ್ಳಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ ಯಾವುದೇ ರಾಜ್ಯಪಾಲನಿಗೆ. ಆಗ ಅವರು ಏನು ಮಾಡ್ತಾರೆ, ತನ್ನ ವಿಶೇಷವಾದ ಒಂದು ಅಧಿಕಾರವನ್ನು ಬಳಸ್ತಾರೆ, ವಿವೇಚನಾ ಅಧಿಕಾರ. ನಾವು ಡಿಸ್ಕ್ರಿಪ್ಷನ್ ಪವರ್ ಇಂಡಿಯನ್ ಕರೆದ ಅದನ್ನು ಬಳಸ್ತಾರೆ. ಅದನ್ನು ಬಳಸಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಯಾವಾಗ ಆಗ್ತದೆ ಅಂತ ಸಂದರ್ಭಗಳು ಯಾವಾಗ, ಈಗ ಆರ್ಟಿಕಲ್ 365 ಅಲ್ಲಿ ಸಂವಿಧಾನ 365 ಅಲ್ಲಿ ಸರ್ಕಾರನೇ ವಜಾ ಮಾಡಬಹುದು, ಮತ್ತೊಂದು ದೀಸ್ ಆರ್ ಪವರ್ಸ್ ಡಿಸ್ಕ್ರಿಪ್ಷನ್ ಪವರ್ಸ್ ಆಫ್ ದ ಗವರ್ನರ್. ಸೊ ಆದ್ರಿಂದ ಈ ಅಂಶಗಳು ತಮಗಿರು ವಿಶೇಷ ಅಧಿಕಾರ ಯಾಕೆ ಸರ್ಕಾರದ ವಿರುದ್ಧ ಮಾತಾಡುವ ಅಧಿಕಾರ ಸಂವಿಧಾನದಲ್ಲಿ ಎಲ್ಲೆಲ್ಲಿ ಕೊಟ್ಟಿದೆ ಅದರ ಬಗ್ಗೆ ಚರ್ಚೆ ಮಾಡಬಹುದು, ನಾವು ಅದರ ಬಗ್ಗೆ ಮಾತಾಡಬಹುದು. ಆದ್ರಿಂದ ಇಂಥ ಪ್ರಕರಣಗಳಲ್ಲಿ ಅವರು ಮಾಡಬೇಕಾದ ಏನಿದ್ದರೆ ಅಲ್ಲಿ ಪ್ರೊಸೀಜರ್ ಲ್ಯಾಕ್ಸಸ್ ಇದ್ರೆ, ವಯೋಲೇಷನ್ಸ್ ಇದ್ರೆ ಅವರು ಅದನ್ನ ಆ ರೀತಿಯಲ್ಲಿ ಸರ್ಕಾರಕ್ಕೆ ಡಿಕ್ಟೇಷನ್ ಕೊಡಬಹುದಾಗಿತ್ತು. ನೀವು ಇಂಥ ಆಯೋಗ ಮಾಡಿದ್ದೀರಿ, ಸಿಟ್ಟಿಂಗ್ ಜಡ್ಜಿನಿಂದಲೇ ಮಾಡಿಸಿ ನಿಮ್ಮ ಹೆಸರು ನಿಮ್ಮ ಕುಟುಂಬದ ಹೆಸರು ಬಂದಿರುವುದರಿಂದ ಜನಕ್ಕೆ ತಪ್ಪಭಿಪ್ರಾಯ ಬಂದಿರುವುದರಿಂದ ಇದನ್ನು ಮಾಡಿ ಹೇಳಿ ಈ ಕೂಡ ಡಿಕ್ಟೇಟರ್ ದಿ ಗವರ್ಮೆಂಟ್ ಮುಖ್ಯಮಂತ್ರಿ ಅದನ್ನು ಮಾಡಬೇಕು. ಆದ್ರಿಂದ ಇಲ್ಲಿ ಸ್ವಾಮೀಜಿಯವರು ಪೂಜೆ ಸ್ವಾಮೀಜಿಯವರು ಹೇಳಿದ ಒಂದು ಅಂಶವನ್ನು ತಾವು ಗಮನಿಸಿದ್ರೆ ಇದು ಏನು ಈ ಒಟ್ಟು ಇದು ಏನು ಸಿದ್ದರಾಮಯ್ಯವರು ಭ್ರಷ್ಟರೇ, ಅದನ್ನು ಈ ಆಯೋಗ ತನಿಖೆ ಮಾಡ್ತದೆ. ಅವರು ಫ್ಯಾಮಿಲಿ ಮಾಡಿದ್ದಾರೆ, ಅವರು ವಿಸಾ ಪ್ರಿಪರೇಷನ್ ಮಾಡಿದ್ದಾರೆ, ಅಧಿಕಾರವನ್ನು ಬಳಸ್ಕೊಂಡಿದ್ದಾರೆ, ಮಾಡ್ತದೆ ಯಾರ ಅಧಿಕಾರ ಇತ್ತು ಆಗ ಯಾರು ಏನು ಮಾಡಿದ್ರು ಅದು ಮಾಡ್ತದೆ. ಜನವಾದಿ ಪ್ರಶ್ನೆ ಅವ್ರು ಹೇಳ್ತಿದ್ದಾರೆ. ಈಗ ನೋಡಿ ಸಾಕಷ್ಟು ಜನ ಸಂಘಟನೆಯವರು ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಫಂಡ್ ದುರುಪಯೋಗ ಆಗಿದೆ, ಅದು ವರ್ಗಾವಣೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನೀವು ಆ ಕಾಯ್ದೆಯ ಸೆಕ್ಷನ್ 7A ಓದಿದ್ರೆ ಕುಟುಂಬಗಳಿಗೆ ಮತ್ತು ವ್ಯಕ್ತಿಗಳಿಗೆ 100 to 100 ಆಗುವಂತ, ನಾನು ಬೇಕಾದ್ರೆ ಓದ್ತೇನೆ ಆ ಪ್ರೊವಿಷನ್ ಓದ್ತೇನೆ, ಅಂತದನ್ನು ಅದಕ್ಕೆ ಕೊಡಬಹುದು ಹೇಳಿ ಅದೇ ಕಾಯ್ದೆ ಸೆಕ್ಷನ್ ಏನಲ್ಲಿ ಹೇಳ್ತದೆ. ಸೆಕ್ಷನ್ 7D ಡೀಮ್ಡ್ ಎಲೆಕ್ಟ್ರೇಷನ್ ಇದ್ದ ಪ್ರೊವಿಷನ್ ಅನ್ನು ಸಿದ್ದರಾಮಯ್ಯ ಅವರು ಬಂದಾಗ ಅದನ್ನು ತೆಗೆದು ಹಾಕಿದ್ದಾರೆ, ಇಟ್ ಹಸ್ ಬಿನ್ ಡಿಲೀಟೆಡ್. ಈಗ 7C ನಲ್ಲಿ ಕುಟುಂಬ ಕಲ್ಯಾಣ ಇಲಾಖೆ ಆರೋಗ್ಯ ಇಂತ ಡೀಮ್ಡ್ ಯಾವ ಎಲೆಕ್ಟ್ರೇಷನ್ ಮಾಡಬೇಕಾಗ್ತದೋ ಅಂತದಕ್ಕೂ ಕೂಡ ಪ್ರೊವಿಷನ್ ಇದೆ, ಅದು ಕಾಯ್ದೆಯಲ್ಲಿದೆ.